ಸದನದಲ್ಲಿ ಕಬಡ್ಡಿ ಆಟದ ಬಗ್ಗೆ ಚರ್ಚೆ. ಸಿದ್ದರಾಮಯ್ಯ ಮತ್ತು ಆರ್ ಅಶೋಕ್ ನಡುವೆ ಕಬಡ್ಡಿ ಮಾತು. ಸ್ವಾರಸ್ಯಕರ ಚರ್ಚೆಗೆ ಸಾಕ್ಷಿಯಾದ ವಿಧಾನಸಭೆ. ಕಬಡ್ಡಿ ಆಟದ ಬಗ್ಗೆ ಸದನದಲ್ಲಿ ಚರ್ಚೆ ನಡೀತಾರೆ. ಆರ್ ಅಶೋಕ್ ಸಿದ್ದರಾಮಯ್ಯ ನಡುವೆ ಕಬಡ್ಡಿ ಮಾತು, ಸ್ವಾರಸ್ಯಕರ ಚರ್ಚೆ ಆಗ್ತಾ ಇದೆ. ಮಳೆಯಿಂದ ಒಟ್ಟು 24,000 ಮನೆಗಳು ಡ್ಯಾಮೇಜ್ ಆಗಿದೆ. 1,12 ಕೋಟಿ ಕೇಂದ್ರದ ಬಳಿ ಪರಿಹಾರ ಕೇಳಿದ್ದೀರಿ, ಕೇಂದ್ರದಿಂದ 1 ಪೈಸೆ ಪರಿಹಾರವೂ ಬಂದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ವೇಳೆ ಮಾತಾಡೋದಕ್ಕೆ ಎದ್ದಂತಹ ಸಚಿವ ಅಶೋಕ್, ಅಶೋಕ್ ನಿಲ್ಬೇಡ, ನೀನು ನಿನ್ನ ಎನರ್ಜಿ ಚೆನ್ನಾಗಿದೆ, ಕಬಡ್ಡಿ ಆಡ್ತಿದ್ದೆ ಅಲ್ವಾ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ. ಕೇಳಿದರೆ ಅಂದರೆ 1,12,50,00,000 1,12,50,00,000 ಕೇಳಿದ್ದೀರಿ. 7,647.13 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದ್ದೀರಿ. ಅವರು ಇಲ್ಲಿವರೆಗೆ ನಿಮಗೆ 1 ಪೈಸೆ ಕೊಟ್ಟಿಲ್ಲ ಅಲ್ವಾ, ಕೊಟ್ಟಿಲ್ಲ ಅಲ್ಲ ಅದು ಬೇರೆ. ಈಗ ರೆಗ್ಯುಲರ್ ಆಗಿ ಮೈ ಪಾಯಿಂಟ್ ಕೂತ್ಕೊಳ್ಳಿ ಅಶೋಕ, ಯಾಕೆ ಪಾಪ ಎಕ್ಸಸೈಸ್ ಮಾಡ್ತೀರಿ ಕೂತ್ಕೊಳ್ಳಿ. ಅವಾಗ ಕೇಳಿದ್ದಕ್ಕೆ ಯಾಕೆ ಹೇಳಲ್ಲ ಅಂದ್ರೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಬೇಕಾಗಿತ್ತು ಅಂತ ಹೇಳ್ತೀರಾ? ನಾನು ಏನ್ ಮಾಡ್ಲಿ ಹೇಳಿ ಸರ್. ಈಗ ಕೂತ್ಕೊಳ್ಳಿ. ನಾನು ಪಾಪ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳಿ ನಿಂತ್ಕೊಳ್ಳೋದು ಬೇಡ ಅಂತ ಹೇಳಿದೆ ನಾನು. ಎನರ್ಜಿ ಏನು ಖಾಲಿ ಆಗಲ್ಲ, ಗಟ್ಟಿಯಾಗಿದೆಯಾ ಇನ್ನ ಪರವಾಗಿಲ್ಲ. ಯು ಆರ್ ಕ್ವೈಟ್ ಫಿಸಿಕಲಿ, ಯು ಆರ್ ವೆರಿ ಸ್ಟ್ರಾಂಗ್. ಕಬಡ್ಡಿ ಆಡ್ತಿದ್ದೀಯಲ್ವಾ, ಅದರಿಂದ ಸ್ಟ್ರಾಂಗ್. 20 ವರ್ಷ ಕಬಡ್ಡಿ ಆಡಿದೆಯಲ್ಲ, ಅದರಿಂದ ಸ್ಟ್ರಾಂಗ್ ಆಗಿದೆ. ನಾನು ಹೈಸ್ಕೂಲ್ ಡೇಸ್ನಲ್ಲಿ ಕಬಡ್ಡಿ ಆಡ್ತಿದ್ದೆ, ಆಮೇಲೆ ಬಿಡ್ಬಿಟ್ಟೆ ಆಡೋದು. ಪಿ ಯು ಸಿ ಬಂದಮೇಲೆ ಯಾವ ಆಟನೂ ಆಡೋಕ್ಕಾಗಲಿಲ್ಲ. ಕಬಡ್ಡಿ ಆಡಿದ್ರೆ ಶುಗರು ಬಿ ಪಿ ಬರಲ್ಲ ಸರ್. ಕ್ಯಾಚ್ ಹಾಕದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.